ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನ್ವಿಕಾ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆರೋಗ್ಯಕರವಾದಂತಹ ಒಂದು ಬೀಟ್ರೂಟ್ ಕಟ್ಲೆಟ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಈ ಬೀಟ್ರೂಟ್ ಕಟ್ಲೆಟ್ ನ ನೀವು ಮಕ್ಕಳಿಗೆ ಈವ್ನಿಂಗ್ ಸ್ನಾಕ್ಸ್ ರೀತಿಯಲ್ಲಾಗ್ಲಿ ಕಟ್ಲೆಟ್ ನ ಇಟ್ಟು ನೀವು ಸ್ಯಾಂಡ್ವಿಚ್ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಮಾಡೋದು ಅಷ್ಟೇ ತುಂಬಾ ಸ್ವಲ್ಪ ಈ ಬೀಟ್ರೂಟ್ ಕಟ್ಲೆಟ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದ್ಲೇದಾಗಿ ಕಡಾಯಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿ ಆಗಿದ್ದು ಅರ್ಧ ಟೀ ಸ್ಪೂನ್ ಅಷ್ಟು ಸೋಂಕಾಳು ಹಾಕೊಳ್ಳೋಣ ಕಾಳು ಚಟಪಟ ಅಂದಿದ್ದು ಎರಡು ಹಸಿ ಮೆಣಸಿನ್ಕಾಯಿನ ಸಣ್ಣದ ಕಟ್ ಮಾಡಿ ಹಾಕೊಳ್ತಾ ಇದೀನಿ ಜೊತೆಗೆ ದಪ್ಪ ಸೈಜಿಂದು ಒಂದು ಈರುಳ್ಳಿ ನಾನು ಸಣ್ಣದಾಗ ಕಟ್ ಮಾಡಿ ಹಾಕೊಳ್ಳೋಣ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಈ ಕಟ್ಲೆಟ್ ಅಲ್ಲಿ ಈರುಳ್ಳಿ ಕಲರ್ ಏನು ತುಂಬಾ ಚೇಂಜ್ ಆಗಬಾರ್ದು ಇವತ್ತು ನಾನು ಮೀಡಿಯಂ ಸೈಜಿಂದು ಎರಡು ಬೀಟ್ರೋಟ್ ಮೇಲಿನ ಸಿಪ್ಪೆ ತೆಗೆದು ಈ ಸಣ್ಣ ಗ್ರೇಟರ್ ಅಲ್ಲಿ ತುರ್ದಿ ತೆಗ್ದಿಟ್ಕೊಳ್ಬೇಕು ತುಂಬಾ ದಪ್ಪ ದಪ್ಪ ಇರಬಾರ್ದು ನೋಡಿ ಸಣ್ಣದಾಗ ತುರ್ದಿ ತೆಗ್ದಿಟ್ಕೊಂಡಿದೀನಿ ಈರುಳ್ಳಿ ನೋಡಿ ಸಾಫ್ಟ್ ಆಗಿದೆ ನೆಕ್ಸ್ಟ್ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕಿತ್ತು ಬಟ್ ನಾನು ಬೀಟ್ರೋಟ್ ಹಾಕೊಂಡೆ ಸೊ ನೀವು ಮಾಡ್ಬೇಕಾರೆ ಅಹ್ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಓಕೆನಾ ಅದ್ರ ವಾಸನೆ ಹೋಗಿದ್ ನೆಕ್ಸ್ಟ್ ನೀವು ಬೀಟ್ರೂಟ್ ಹಾಕೊಳ್ಬೇಕಾಗತ್ತೆ ಇದ್ರ ಜೊತೆಗೆ ಕಾಲ್ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಒಂದ್ ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ನಾನು ಹಸೆಮೆಣ್ಸಿನ್ಕಾಯಿನ ಯೂಸ್ ಮಾಡಿದ್ದೀನಿ ಸೊ ಸ್ವಲ್ಪ ಖಾರದ ಪುಡಿನ ಹಾಕೊಳ್ಳೋಣ ಒಂದ್ ಟೀ ಸ್ಪೂನ್ ಅಷ್ಟು ಚಿಕನ್ ಮಸಾಲ ಪೌಡರ್ ಹಾಕೊಳ್ತಾ ಇದೀನಿ ನೀವು ಯಾವ ಬ್ರ್ಯಾಂಡಿನ ಬೇಕಾದ್ರೆ ಹಾಕೋಬಹುದು ಅರ್ಧ ಟೀ ಸ್ಪೂನ್ ಅಷ್ಟು ಚಾಟ್ ಮಸಾಲ ಅರ್ಧ ಟೀ ಸ್ಪೂನ್ ಅಷ್ಟು ಆಮ್ಚೂರ್ ಪೌಡರ್ ಆಮ್ಚೂರ್ ಪೌಡರ್ ಬದಲು ನೀವು ಅರ್ಧಓಳಷ್ಟು ನಿಂಬೆಹಣ್ಣಿನ ರಸನೂ ಹಾಕೋಬಹುದು ರುಚಿಗೆ ತಕ್ಕಷ್ಟು ಉಪ್ಪು ಬೀಟ್ರೋಟ್ ಅಲ್ಲೂ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ ಸೊ ಉಪ್ಪು ನೋಡಿ ಹಾಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಒಂದು ನಿಮಿಷದವರೆಗೂ ಇದನ್ನ ಫ್ರೈ ಮಾಡ್ಕೊಂಡಿದೀನಿ ನೆಕ್ಸ್ಟ್ ಈಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ತಟ್ಟೆ ಮುಚ್ಚಿ ಒಂದು ಮೂರಿಂದ ನಾಲ್ಕು ನಿಮಿಷದವರೆಗೂ ಇದನ್ನ ಬೇಯಕ್ಕೆ ಬಿಡಬೇಕು ಬೀಟ್ರೂಟ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟೇಜ್ವರೆಗೂ ಬೆಂದ್ರೆ ಸಾಕು ಮೂರಿಂದ ನಾಲ್ಕು ನಿಮಿಷ ಆಗಿದೆ ಬೀಟ್ರೂಟ್ ನೋಡ್ಬೋದು ನೀವೇ ಸಾಫ್ಟ್ ಆಗಿದೆ ಸಣ್ಣದಾಗಿ ಬೇರೆ ತುರ್ತಿದ್ವಲ್ಲ ಸೊ ಸಾಫ್ಟಾಗಿ ಆಗಿದೆ ಇದರಲ್ಲಿ ಇನ್ನೊಂದ್ರೆ ನೀವು ನೀರು ಹಾಕಕ್ ಹೋಗ್ಬಾರ್ದು ನೀವು ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ತಿರಲ್ಲ ಅವಾಗ ಏನಾದ್ರೂ ನೀರ್ ಬಿಟ್ಕೊಂಡಿತ್ತು ಅಂದ್ರೆನೋ ಗ್ಯಾಸ್ನ ಹೈ ಫ್ಲೇಮ್ ಅಲ್ಲಿ ಇಟ್ಟು ಕಂಪ್ಲೀಟ್ ಆಗಿ ಡ್ರೈ ಮಾಡಬೇಕು ನೀರಿನ ಅಂಶ ಜಾಸ್ತಿ ಆದ್ರೆ ಕಟ್ಲೆಟ್ ತೆಳುವಾಗತ್ತೆ ನಿಮಗೆ ತಟ್ಟಕ್ ಈಸಿ ಆಗಲ್ಲ ಅದಕ್ಕೋಸ್ಕರ ಈಗ ನಾನು ಮಾಡಿದ ಮಿಸ್ಟೇಕ್ ಹೇಳ್ತಾ ಇದ್ದೀನಲ್ಲ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಹಾಕೊಳ್ತಾ ಇದ್ದೀನಿ ನೀವು ಈರುಳ್ಳಿ ಫ್ರೈ ಆಗಿದ್ದು ಹಾಕೋಬೇಕಾಗತ್ತೆ ಜೊತೆಗೆ ಒಂದ್ ನಿಮಿಷದರ್ಗು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಚೆನ್ನಾಗೆಲ್ಲ ಮಿಕ್ಸ್ ಮಾಡಾಗಿದೆ ಮೀಡಿಯಂ ಸೈಜಿಂದ ಇಂದ ಎರಡು ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಚೆನ್ನಾಗಿ ಮ್ಯಾಶ್ ಮಾಡಿ ತೆಗ್ದಿಟ್ಕೊಂಡಿದೀನಿ ಮ್ಯಾಶ್ ಮಾಡಿ ಮಾಡಿಟ್ಟಿರುವಂತ ಆಲೂಗಡ್ಡೆ ಹಾಕೊಳ್ಳೋಣ ಮ್ಯಾಷರ್ ಅಲ್ಲಿ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಸೌಟಲ್ಲೂ ಅಲ್ಲೂ ಸುಧಾ ಮಿಕ್ಸ್ ಮಾಡ್ಕೊಳ್ಬೇಕು ಬೀಟ್ರೂಟ್ ಮತ್ತೆ ಆಲೂಗಡ್ಡೆ ಈ ಒನ್ ಆಗಿ ಮಿಕ್ಸ್ ಆಗ್ಬೇಕಷ್ಟೇ ಫ್ರೆಂಡ್ಸ್ ಈ ರೀತಿ ಆಲೂಗಡ್ಡೆ ಮತ್ತೆ ಬೀಟ್ರೂಟ್ ನ ಎರಡ್ ಮಿಕ್ಸ್ ಮಾಡ್ಕೊಂಡಿದೀನಿ ಈಗ ಉಪ್ಪು ಮತ್ತೆ ಖಾರ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿದೆ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಕಟ್ಲೆಟ್ ನಾವು ರೆಡಿ ಮಾಡ್ಕೊಳ್ಳೋಣ ಕಟ್ಲೆಟ್ ನ ರೆಡಿ ಮಾಡ್ಕೊಳಕ್ ಮುಂಚೆ ಇದಕ್ಕೊಂದು ಬ್ಯಾಟರ್ ನ ರೆಡಿ ಮಾಡ್ಕೊಂಡ್ಬಿಡೋಣ ಬ್ಯಾಟರ್ ಗೆ ಒಂದ್ ಕಪ್ ಅಷ್ಟು ಮೈದಾ ಹಿಟ್ಟನ್ನ ನಾನು ತೆಗ್ದಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕೊಳ್ಳೋಣ ಮತ್ತೆ ಉಪ್ಪು ಈ ಬ್ಯಾಟರ್ ಎಷ್ಟು ಬೇಕು ಅಷ್ಟು ಉಪ್ಪುನ ಹಾಕಿ ಅಷ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪನೇ ನೀರ್ ಹಾಕಿ ಒಂದು ಗಟ್ಟಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಳ್ಬೇಕು ಇದು ಮನೇಲೆ ಮಾಡಿರುವಂತ ಬ್ರೆಡ್ ಕ್ರಮ್ಸ್ ಒಂದ್ ನಾಲ್ಕು ಬ್ರೆಡ್ ಸ್ಲೈಸ್ ನ ತಗೊಂಡು ತವಾದಲ್ಲಿ ಸ್ವಲ್ಪ ಟೋಸ್ಟ್ ಮಾಡ್ಕೊಳ್ಬೇಕು ಕಲರ್ ಚೇಂಜ್ ಆದ್ಮೇಲೆ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ ಅಲ್ಲಿ ಸಣ್ಣ ಸಣ್ಣದಾಗ ಕಟ್ ಮಾಡಿ ಹಾಕಿ ಇದನ್ನ ಪೌಡರ್ ಮಾಡ್ಕೊಂಡಿರೋದಷ್ಟೇ ಹೋಮ್ ಮೇಡ್ ಬ್ರೆಡ್ ಕ್ರಮ್ಸ್ ನೀವು ರೆಡಿಮೇಡ್ ಬ್ರೆಡ್ ಕ್ರಮ್ಸ್ ನ ಸುದ ಯೂಸ್ ಮಾಡ್ಕೊಬಹುದು ನೋಡಿ ಬೀಟ್ರೂಟ್ ತಣ್ಣಗಾಗಿದೆ ಈಗ ನಾವು ಸಣ್ಣದಾಗ ಕಟ್ ಮಾಡಿ ಇಟ್ಟಿರುವಂತ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿಯಲ್ಲಿ ಹಾಕಿದ್ವಿ ಅಂದ್ರೆ ಕೊತ್ತಂಬರಿ ಸೊಪ್ಪಿನ ಕಲರ್ ಚೇಂಜ್ ಆಗುತ್ತೆ ಸೊ ನಾನು ಅದಕ್ಕೆ ಸ್ವಲ್ಪ ತಣ್ಣಗಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ ಈಗ ೋಟ್ ನ ತಗೊಂಡು ಒಂದ್ ರೌಂಡ್ ಶೇಪ್ ಮಾಡ್ಬೇಕು ನೀವು ನೋಡ್ತಾ ಇರಬಹುದು ನೋಡಿ ತೆಳು ಇಲ್ಲ ನೀರಿನ ಅಂಶ ಇತ್ತು ಅಂದ್ರೆ ತೆಳು ಆಗತ್ತೆ ನಿಮಗೆ ಕಟ್ಲೆಟ್ ಮಾಡೋಕ್ಕಾಗಲ್ಲ ಆಗಲ್ಲ ಈಸಿಯಾಗಿ ಒಂದು ಉಂಡೆ ಕಟ್ಟಕ್ ಬರಬೇಕು ಈ ರೀತಿ ವಡೆ ಮಾಡ್ತೀವಲ್ಲ ಆ ರೀತಿ ತಟ್ಟಬೇಕು ಬಟ್ ವಡೆ ಸ್ವಲ್ಪ ತೆಳು ಇರತ್ತೆ ಕಟ್ಲೆಟ್ ಸ್ವಲ್ಪ ದಪ್ಪ ಇರತ್ತೆ ಈಗ ಇನ್ನ ಸೈಡ್ ಅಲ್ಲೆಲ್ಲ ಕ್ಲೀನ್ ಆಗಿ ಒಂದ್ ಶೇಪ್ ಕೊಡೋಣ ತುಂಬಾ ತೆಳು ಇಲ್ಲ ತುಂಬಾ ದಪ್ಪನೂ ಇಲ್ಲ ಆಲ್ರೆಡಿ ಮಾಡಿಟ್ಟಿರುವಂತ ಮೈದಾ ಹಿಟ್ಟೊಳಗೆ ಕಟ್ಲೆಟ್ ನ ಹಾಕಿ ಅದ್ರ ಮೇಲೆ ಕ್ಲೀನ್ ಆಗಿ ಹಿಟ್ಟು ಕವರ್ ಆಗೋ ರೀತಿಯಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಇದನ್ನ ನಾವು ಬ್ರೆಡ್ ಕ್ರಮ್ಸ್ ಅಲ್ಲಿ ಇಡೋಣ ಬ್ರೆಡ್ ಕ್ರಮ್ಸ್ ಎಲ್ಲ ಹಾಕಬೇಕಾರೆ ಕೈ ಈ ತರ ಹಸಿ ಇಟ್ಟಿರಬಾರ್ದು ಕ್ಲೀನ್ ಆಗಿ ಸತಿ ಕ್ಲೀನ್ ಕೈನ ಒರೆಸ್ಕೊಂಡು ಡ್ರೈ ಇರಬೇಕು ಆವಾಗ ನಿಮಗೆ ಬ್ರೆಡ್ ಕ್ರಮ್ಸ್ ಎಲ್ಲ ಮೆತ್ತಗಾಗಲ್ಲ ಅದಕ್ಕೋಸ್ಕರ ಬ್ರೆಡ್ ಕ್ರಮ್ಸ್ನ ನ ಇದ್ರ ಮೇಲೆ ಕ್ಲೀನ್ ಆಗಿ ಹಾಕೋಬೇಕು ನೆಕ್ಸ್ಟ್ ಕ್ಲೀನ್ ಆಗಿ ಇದನ್ನ ಪ್ರೆಸ್ ಮಾಡಿದ್ರೆ ಎಕ್ಸ್ಟ್ರಾ ಇರೋ ಬ್ರೆಡ್ ಕ್ರಮ್ಸ್ನೆಲ್ಲ ತೆಗ್ದು ಕ್ಲೀನಾಗಿ ಕ್ಲೀನ್ ಸೆಟ್ ಮಾಡಬೇಕು ನೋಡಿ ಇಷ್ಟೇ ಇದೇ ರೀತಿ ಎಲ್ಲ ಕಟ್ಲೆಟ್ ನಾವು ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾನು ಕಟ್ಲೆಟ್ ನ ರೆಡಿ ಮಾಡಿ ಇಟ್ಟಿದ್ದೀನಿ ಪ್ಯಾನ್ ಗೆ ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿ ನಾವು ರೆಡಿ ಮಾಡಿ ಇಟ್ಟಿರುವಂತ ಕಟ್ಲೆಟ್ಗಳನ್ನ ಹಾಕೊಳ್ಳೋಣ ನಾನು ನಾಲ್ಕು ಕಟ್ಲೆಟ್ನ ಹಾಕಿದ್ದೀನಿ ಕಟ್ಲೆಟ್ ಕಟ್ಲೆಟ್ನ ಹಾಕಿದ್ದು ಗ್ಯಾಸ್ ಮೀಡಿಯಂ ಸಿಮ್ಮಲ್ಲಿ ಇಟ್ಟು ಒಂದ್ ಎರಡು ನಿಮಿಷದವರೆಗೂ ಇದನ್ನ ಫ್ರೈ ಆಗಿ ಬಿಡಬೇಕು ಎರಡು ನಿಮಿಷ ಆಗಿದೆ ಇದನ್ನ ನಿಧಾನಕ್ಕೆ ತಿರುಗ್ಸ್ ಹಾಕೊಳ್ಳೋಣ ನೋಡಿ ಲೈಟ್ ಗೋಲ್ಡನ್ ಕಲರ್ ಆಗಿದೆ ಸೊ ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಸೈಡ್ ಅಷ್ಟೇ ಮೀಡಿಯಂ ಸಿಮ್ ಅಲ್ಲಿ ಇಟ್ಟಿನ ಫ್ರೈ ಮಾಡ್ಕೋಬೇಕು ಒಂದ್ ಸೈಡು ಅಷ್ಟೇ ಒಂದ್ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಆಗಿದೆ ಈಗ ಮೀಡಿಯಂ ಟು ಹೈ ಫ್ಲೇಮ್ ಇವೆರಡೂ ಮಧ್ಯದಲ್ಲಿಟ್ಟು ಒಂದ್ ನಿಮಿಷದವರೆಗೂ ಇದನ್ನ ಎರಡು ಸೈಡ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಳಗೆಲ್ಲಾನು ಚೆನ್ನಾಗಿ ಕುಕ್ ಆಗತ್ತೆ ಹಾಗೇನೆ ಮೇಲೆ ಕ್ರಿಸ್ಪಿಯಾಗಿ ಉಳಿಯತ್ತೆ ಈ ರೀತಿ ಎರಡು ಸೈಡು ಆಗಿ ಫ್ರೈ ಮಾಡಿದೀನಿ ನಾವಿದ್ನ ಪ್ಲೇಟ್ ಅಲ್ಲಿ ತೆಗೆದಿಟ್ಕೊಳ್ಳೋಣ ಇದೇ ರೀತಿ ಎಲ್ಲಾ ಕಟ್ಲೆಟ್ ಫ್ರೈ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ರುಚಿಯಾದ ಮತ್ತೆ ಆರೋಗ್ಯಕರವಾದ ಬೀಟ್ರೂಟ್ ಕಟ್ಲೆಟ್ ಮಾಡೋದು ಅಂತ ತುಂಬಾ ಸೂಪರ್ ಆಗಿ ಬಂದಿದೆ ಫ್ರೆಂಡ್ಸ್ ಕಟ್ಲೆಟ್ ನ ನೀವು ಗ್ರೀನ್ ಚಟ್ನಿ ಜೊತೆಗೆ ಅಥವಾ ಟೊಮೆಟೊ ಸಾಸ್ ಜೊತೆಗೂ ಸರ್ವ್ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಅನ್ವಿಕಾ ಚಾನಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಒಂದು ಇಂಟ್ರೆಸ್ಟಿಂಗ್ ಈಸಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ಡೇ ಅಲ್ಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು